ನಮಸ್ಕಾರ ವೀಕ್ಷಕರೇ. ಬಾಲಿವುಡ್ ನಟಿ ರಾಖಿ ಸಾವಂತ್ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿದ್ದಾರೆ. ಯಾಕೆ ಕಾರಣ ನಿಮಗೂ ಕೂಡ ಗೊತ್ತಾ ಇದೆ. ತಮ್ಮ ದಾಂಪತ್ಯ ಜೀವನದ ಬಗ್ಗೆ ಚರ್ಚೆಯಲ್ಲಿ ಇದೆ ಅವರ ಒಂದು ಇಡೀ ವಿಷಯ. ಇತ್ತೀಚೆಗಷ್ಟೇ ತನ್ನ ಪತಿ ತನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ಆರೋಪ ಮಾಡ್ತಾ ಇದ್ಲು. ಸದ್ಯಕ್ಕೆ ಈ ಆದಿಲ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ಅಂದರೆ ಈಕೆಯ ಗಂಡ. ಈ ನಡುವೆ ರಾಖಿ ಸಾವಂತ್ ಅವರ ಬಗ್ಗೆ ಹಲವು ಸಂಗತಿಗಳನ್ನು ಬಹಿರಂಗ ಕೂಡ ಪಡಿಸಿದ್ದಾರೆ. ರಾಖಿ ಸಾವಂತ್ ಅವರು ಆದಿಲ್ ಮೇಲೆ ಕೌಟುಂಬಿಕ ದೌರ್ಜನ್ಯದ ಆರೋಪವನ್ನು ಮಾಡಿದ್ದಾರೆ. ಎಸ್, ಆದಿಲ್ ತನ್ನ ಖಾಸಗಿ ವಿಡಿಯೋಗಳನ್ನು ಮಾರಾಟ ಮಾಡಿದ್ದಾನೆ ಅಂತ ರಾಖಿ ಸಾವಂತ್ ಈಗ ಆರೋಪ ಮಾಡ್ತಾ ಇದ್ದಾಳೆ. ಮಾಧ್ಯಮವೊಂದಕ್ಕೆ ನೀಡಿದಂತಹ ಸಂದರ್ಶನದಲ್ಲಿ ರಾಖಿ ಸಾವಂತ್, ಆದಿಲ್ ನನ್ನ ನಗ್ನ ವಿಡಿಯೋಗಳನ್ನು ತೆಗೆದುಕೊಂಡು ಜನರಿಗೆ ಮಾರಾಟ ಮಾಡಿದ್ದಾನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಂ ವಿಭಾಗದಲ್ಲಿ ನಾನು ದೂರು ಕೂಡ ನೀಡಿದ್ದೀನಿ ಅಂತ ಹೇಳಿದ್ದಾರೆ. ಆದಿಲ್ಗೂ ಒಬ್ಬಳು ಗೆಳತಿ ಇದ್ದಾಳೆ ಅಂತ ರಾಖಿ ಸಾವಂತ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾಳೆ. ಅವನು ಅವಳನ್ನು ಮದುವೆ ಆಗೋದಕ್ಕೆ ಅಂತ ಇಷ್ಟಪಡ್ತಾ ಇದ್ದ. ಆದಿಲ್ ಗೆಳತಿಯ ಹೆಸರನ್ನು ತನು ಅಂತ ಹೇಳಿದ. ಆದಿಲ್ ಈಗಾಗಲೇ ಮದುವೆ ಆಗಿರೋದಾಗಿ ರಾಖಿ ಹೇಳಿದ್ದಾರೆ. ಅವರು ರಾಖಿಯನ್ನು ಎರಡನೇ ಮದುವೆ ಆಗಿದ್ದಾರಂತೆ. ಇತ್ತೀಚೆಗಷ್ಟೇ ರಾಖಿ ಆದಿಲ್ ಮೊದಲ ಮದುವೆಯ ಕಾರ್ಡನ್ನು ಮಾಧ್ಯಮದವರಿಗೆ ತೋರಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರೋ ವಿಡಿಯೋದಲ್ಲಿ ರಾಖಿ ಸಾವಂತ್ ತನಗೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿದರು. ವಿಡಿಯೋದಲ್ಲಿ ರಾಖಿ ಹಿಜಾಬ್ ಧರಿಸಿದ್ದಾರೆ. ಇನ್ನು ವಿಡಿಯೋದಲ್ಲಿ ರಾಖಿ ಸಾವಂತ್, ನನಗೆ ಸಾಕಷ್ಟು ಹಿಂಸೆ ಆಗ್ತಾ ಇದೆ, ನಾನು ಮೌನವಾಗಿ ಇರದೇ ಇದ್ದರೆ ನನ್ನ ಎಲ್ಲ ವಿಡಿಯೋವನ್ನು ವೈರಲ್ ಮಾಡ್ತೀನಿ ಅಂತ ನನಗೆ ಹೆದರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾಳೆ. ಆದಿಲ್ ವಿರುದ್ಧ ರಾಖಿ ಸಾವಂತ್ ಪೊಲೀಸರಿಗೆ ದೂರು ಕೂಡ ನೀಡಿದ್ದಾಳೆ. ನಂತರ ಪೊಲೀಸರು ಆತನನ್ನು ಬಂಧಿಸಿ ಇದೀಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಈ ಇಬ್ಬರ ನಡುವಿನ ಜಗಳ ಇನ್ನು ಯಾವ ಹಂತಕ್ಕೆ ಹೋಗಿ ನಿಲ್ಲತ್ತೆ, ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ರಾಖಿ ಸಾವಂತ್ ಈಗಲ್ಲ, ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೇ ಇರ್ತಾ ಇದ್ರು. ಈಗ ತನ್ನದೇ ಮದುವೆಯ ವಿಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದಾಳೆ. ಜೊತೆಗೆ ನನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ನನಗೆ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕಣ್ಣೀರಿಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಜನರ ಮುಂದೆ ಬರ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿರೋದ್ರಿಂದ ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.